ರಾಮನಗರದಲ್ಲಿ ಶಾಸಕಿ ಅನಿತಾ ಕುಮಾರಸ್ವಾಮಿಗೆ ಘೇರಾವ್ ಹಾಕಲಾಗಿದೆ. ಗ್ಯಾಸ್ ಗೋದಾಮು ಖಾಲಿ ಮಾಡಿಸಲು ಸ್ಥಳೀಯರು ಮನವಿಯನ್ನ ಮಾಡಿಕೊಂಡಿದ್ರು. ಶಾಸಕಿ ಅನಿತಾ ಕುಮಾರಸ್ವಾಮಿಗೆ ಮನವಿ ಮಾಡೋದಿಕ್ಕೆ ಸ್ಥಳೀಯರೆಲ್ಲರೂ ಕೂಡ ಬಂದಿದ್ರು. ಈ ವೇಳೆ ಯಾವುದಕ್ಕೂ ಕೂಡ ಸ್ಪಂದನೆಯನ್ನ ಕೊಟ್ಟಿಲ್ಲ ಶಾಸಕಿ ಅನಿತಾ ಕುಮಾರಸ್ವಾಮಿ. ಹೀಗಾಗಿ ಘೇರಾವ್ ಹಾಕಿದ್ದಾರೆ ಸ್ಥಳೀಯರು. ಶಾಸಕಿ ಅನಿತಾ ಕುಮಾರಸ್ವಾಮಿ ಅವರಿಗೆ ಮನವಿಯನ್ನ ಮಾಡೋದಿಕ್ಕೆ ಬಂದಿದ್ರು. ಇಷ್ಟೇ ಆಗಿದ್ದು ಘಟನೆ. ಗ್ಯಾಸ್ ಗೋದಾಮನ್ನ ಖಾಲಿ ಮಾಡಿಸಬೇಕು ಅಂತೇಳಿ ಅವ್ರ ಜೊತೆಗೆ ಮನವಿಯನ್ನ ಮಾಡ್ಕೋಬೇಕು, ಹಾಗೆ ಒಂದಷ್ಟು ಬೇಡಿಕೆಗಳನ್ನ ಮುಂದಿಡಬೇಕು ಅಂತ ಬಂದಿದ್ರು. ಆದ್ರೆ ಯಾವುದೇ ರೀತಿಯಲ್ಲೂ ಕೂಡ ಸ್ಪಂದನೆಯನ್ನು ಕೊಟ್ಟಿಲ್ಲ. ಶಾಸಕಿ ಕಾಲಿಗೆ ಬಿದ್ದು ಕಾರಿನ ಮುಂದೆ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಜನರೆಲ್ಲರೂ ಕೂಡ. ಈ ವೇಳೆ ಜೆಡಿಎಸ್ ನ ತಾಲೂಕು ಅಧ್ಯಕ್ಷ ರಾಜಶೇಖರ್ ಹಾಗೂ ರಾಜು ನಡುವೆ ಗಲಾಟೆ ಉಂಟಾಗಿದೆ. ಗಲಾಟೆ ನೋಡಲಾಗದೆ ಕಾರನ್ನ ಹತ್ತಿ ಹೊರಟಿದ್ದಾರೆ ಅನಿತಾ ಕುಮಾರಸ್ವಾಮಿ. ರಾಮನಗರದಲ್ಲಿ ನಡೆದಿರುವಂತಹ ಘಟನೆ. ಗ್ಯಾಸ್ ಗೋದಾಮನ್ನ ಖಾಲಿ ಮಾಡಿಸೋದಿಕ್ಕೆ ಸ್ಥಳೀಯರೆಲ್ಲರೂ ಕೂಡ ಮನವಿ ಮಾಡಿಕೊಳ್ಳೋದಿಕ್ಕೆ ಬಂದಿದ್ರು. ಆದರೆ ಶಾಸಕಿಯಾಗಿರುವಂತಹ ಅನಿತಾ ಕುಮಾರಸ್ವಾಮಿ ಯಾವುದಕ್ಕೂ ಕೂಡ ಸ್ಪಂದಿಸಿಲ್ಲ. ಹೀಗಾಗಿ ಸ್ಥಳೀಯರು ತಿರುಗಿ ಬಿದ್ದಿದ್ದಾರೆ, ಪ್ರತಿಭಟನೆಯನ್ನ ಮಾಡಿದ್ದಾರೆ, ಘೇರಾವನ್ನ ಹಾಕಿದ್ದಾರೆ. ಶಾಸಕರಾದವರು ಈ ಸಂದರ್ಭದಲ್ಲಿ ತಮ್ಮ ಕರ್ತವ್ಯವನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸಬೇಕಾಗುತ್ತೆ. ಅವರಿಗೆ ಆದಂತಹ ಒಂದು ಜವಾಬ್ದಾರಿ ಇರುತ್ತೆ. ಜನಪ್ರತಿನಿಧಿ ಅಂತ ಹೇಳಿ ಆಯ್ಕೆ ಮಾಡಿ ಕಳುಹಿಸಿರ್ತಾರೆ. ಆದರೆ ಶಾಸಕಿ ಆಗಿರುವಂತಹ ಅನಿತಾ ಕುಮಾರಸ್ವಾಮಿ ಯಾವುದೇ ರೀತಿಯಲ್ಲೂ ಕೂಡ ಅಲ್ಲಿ ಸ್ಪಂದನೆಯನ್ನು ಕೊಟ್ಟಿಲ್ಲ. ಜಸ್ಟ್ ಮನವಿಯನ್ನು ಸ್ವೀಕರಿಸ್ತಾರೆ, ಕಾರಣ ಹತ್ತಿ ಕುಳಿತುಕೊಂಡ್ಬಿಡ್ತಾರೆ. ಆದರೆ ತದನಂತರ ಅಷ್ಟೆಲ್ಲ ಗಲಾಟೆ ಆಗ್ತಾ ಇದ್ರು ಕೂಡ, ಜನರು ಪ್ರತಿಭಟನೆಯನ್ನು ಮಾಡ್ತಾ ಇದ್ರು ಕೂಡ, ಅವರಿಗೆ ಯಾವುದೇ ರೀತಿಯಲ್ಲೂ ಕೂಡ ಸ್ಪಂದನೆಯನ್ನು ಕೊಟ್ಟಿಲ್ಲ. ಅಟ್ಲೀಸ್ಟ್ ಮಾತನಾಡಿಸುವಂತ ಕೆಲಸವನ್ನಾದ್ರೂ ಮಾಡಬಹುದಿತ್ತು. ಯಾರು ಗಲಾಟೆ ಮಾಡಬೇಡಿ, ಪ್ರತಿಭಟನೆಯನ್ನ ಮಾಡಬೇಡಿ. ಮುಂದಿನ ದಿನಗಳಲ್ಲಿ ನಿಮ್ಮ ಸಮಸ್ಯೆಯನ್ನ ಬಗೆಹರಿಸುವಂತ ಕೆಲಸವನ್ನ ನಾನು ಮಾಡ್ತೇನೆ. ಅಟ್ಲೀಸ್ಟ್ ಭರವಸೆಯನ್ನ ಕೊಡುವಂತ ಕೆಲಸವನ್ನಾದ್ರೂ ಮಾಡಬೇಕಾಗಿತ್ತು. ಶಾಸಕಿ ಆಗಿ ತಮ್ಮ ಜವಾಬ್ದಾರಿಯನ್ನ ನಿಭಾಯಿಸಬೇಕಾಗಿತ್ತು. ಆದ್ರೆ ಅನಿತಾ ಕುಮಾರಸ್ವಾಮಿ ಆ ರೀತಿಯಾಗಿ ಯಾವುದೇ ಕೆಲಸವನ್ನು ಕೂಡ ಮಾಡಿಲ್ಲ. ಅಷ್ಟೆಲ್ಲ ಗಲಾಟೆ ಆಗ್ತಾ ಇದ್ರು ಕೂಡ, ಪ್ರತಿಭಟನೆ ಆಗ್ತಾ ಇದ್ರು ಕೂಡ, ಜನರು ತಮ್ಮ ಸಮಸ್ಯೆಯನ್ನ ಹೇಳ್ಕೊಳ್ತಾ ಇದ್ರು ಕೂಡ, ಮನವಿಯನ್ನು ಸಲ್ಲಿಸೋದಕ್ಕೆ ಮುಂದೆ ಬಂದಿದ್ರು ಕೂಡ, ಶಾಸಕಿ ಆಗಿರುವಂತಹ ಅನಿತಾ ಕುಮಾರಸ್ವಾಮಿ ನನಗೂ ಈ ಘಟನೆಗೂ ಯಾವುದೇ ಸಂಬಂಧ ಇಲ್ಲ ಎನ್ನುವ ರೀತಿಯಲ್ಲಿ ಕಾರ್ನಲ್ಲಿ ಆರಾಮಾಗಿ ಕುಳಿತುಕೊಂಡ್ಬಿಟ್ರು. ತದನಂತರ ಇಷ್ಟೆಲ್ಲ ಗಲಾಟೆ ಆಗ್ತಾ ಇದ್ದ ಹಾಗೆ ಶಾಸಕಿ ಆಗಿರುವಂತಹ ಅನಿತಾ ಕುಮಾರಸ್ವಾಮಿ ನನಗೆ ಸಂಬಂಧನೇ ಪಟ್ಟಿಲ್ಲ ಎನ್ನುವ ರೀತಿಯಲ್ಲಿ ಅಲ್ಲಿಂದ ತೆರಳಿದ್ದಾರೆ. ಈ ಕಾರಣಕ್ಕಾಗಿ ಇದೀಗ ರಾಮನಗರ ಭಾಗದಲ್ಲಿ ತೀವ್ರವಾದಂತಹ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನಾವು ನಮ್ಮ ಶಾಸಕಿ ನಮ್ಮನ್ನ ಪ್ರತಿನಿಧಿಸಬೇಕು, ನಮ್ಮ ಜನಪ್ರತಿನಿಧಿ ಅಂತೇಳಿ ಆಯ್ಕೆ ಮಾಡಿ ಕಳುಹಿಸಿದ್ದೇವೆ. ಇಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ವರ್ತನೆಯನ್ನು ತೋರೋದು ಎಷ್ಟರ ಮಟ್ಟಿಗೆ ಸರಿ, ಅದೂ ಕೂಡ ಮಾಜಿ ಮುಖ್ಯಮಂತ್ರಿಯೊಬ್ಬರ ಪತ್ನಿಯಾಗಿ ಅಂತ ಹೇಳಿ ಜನರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಓಕೆ, ಇದು ಇವತ್ತು ರಾಮನಗರದಲ್ಲಿ ನಡೆದಿರುವಂತಹ ಘಟನೆ. ವಿಜುವಲ್ಸ್ ಎಲ್ಲವನ್ನು ಕೂಡ ನೋಡ್ತಾ ಇದ್ದೀರಾ, ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ರೆ ಎಷ್ಟೊಂದು ಬಿಸಿ ಏರಿತ್ತು ಅಲ್ಲಿ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಈ ಸಂದರ್ಭದಲ್ಲಿ ನಾನು ಈಗಾಗಲೇ ಹೇಳ್ತಾ ಇದ್ದೆ,
ಶಾಸಕಿ ಅಂತ ಕರೆಸಿಕೊಳ್ಳುವಂತಹ ಅನಿತಾ ಕುಮಾರಸ್ವಾಮಿ ಸರಿಯಾದ ರೀತಿಯಲ್ಲಿ ಸ್ಪಂದನೆಯನ್ನು ಕೊಡಬೇಕಾಗಿತ್ತು, ಆದರೆ ಅವರು ಸರಿಯಾದ ರೀತಿಯಲ್ಲಿ ಸ್ಪಂದಿಸಿಲ್ಲ. ಹೀಗಾಗಿ ಜನರ ಸಿಟ್ಟು ಜಾಸ್ತಿಯಾಗಿದೆ, ಆಕ್ರೋಶವೂ ಕೂಡ ಜಾಸ್ತಿಯಾಗಿದೆ. ಘಟನೆಯ ಬಗ್ಗೆ ಮತ್ತೊಮ್ಮೆ ನಾನು ವಿವರಣೆಯನ್ನು ಕೊಡ್ತೇನೆ. ಇವತ್ತು ಅಲ್ಲಿ ಸಭೆಯೊಂದಕ್ಕೆ ಅನಿತಾ ಕುಮಾರಸ್ವಾಮಿ ಬಂದಿದ್ರು. ಸಭೆಯನ್ನು ಮುಗಿಸಿ ಹೊರಗಡೆ ಬರ್ತಾ ಇದ್ದ ಹಾಗೆ ರಾಮನಗರ ಭಾಗದ ಸ್ಥಳೀಯರೆಲ್ಲರೂ ಕೂಡ ಮನವಿಯೊಂದನ್ನು ಇಟ್ಕೊಂಡು ಬರ್ತಾರೆ. ಅವರ ಮನವಿ ಇಷ್ಟೇ, ಗ್ಯಾಸ್ ಗೋದಾಮು ಹೊಂದಿದೆ ನಗರದ ಮಧ್ಯಭಾಗದಲ್ಲಿ, ಇದರಿಂದಾಗಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಜನರಿಗೆ. ಹೀಗಾಗಿ ಅದನ್ನು ಸ್ಥಳಾಂತರ ಮಾಡಬೇಕು ಅಥವಾ ಗೋದಾಮನ್ನು ಖಾಲಿ ಮಾಡಿಸಬೇಕು ಎನ್ನುವಂಥ ಮನವಿಯನ್ನು ಇಟ್ಕೊಂಡು ಅನಿತಾ ಕುಮಾರಸ್ವಾಮಿ ಅವರ ಬಳಿಗೆ ಬರ್ತಾರೆ. ಅವರಿಗೆ ಮನವಿಯನ್ನು ಕೊಡ್ತಾ ಇದ್ದ ಹಾಗೆ ಅಲ್ಲೇ ಇದ್ದಂಥ ಒಂದಷ್ಟು JDS ನ ಮುಖಂಡರೆಲ್ಲರೂ ಕೂಡ ಓಕೆ ನಮ್ಮ ಹತ್ರ ಕೊಡಿ, ನಾವು ಈ ಸಮಸ್ಯೆಯನ್ನು ಬಗೆಹರಿಸ್ತೀವಿ ಎನ್ನುವ ರೀತಿಯಲ್ಲಿ ಮಾತಾಡ್ತಾರೆ. ಆಗ ಸ್ಥಳೀಯರು ತಮ್ಮ ವಾಯ್ಸ್ ಅನ್ನು ರೈಸ್ ಮಾಡ್ತಾರೆ. ಎಷ್ಟು ದಿನ ಇದೇ ರೀತಿಯಾಗಿ ಭರವಸೆ ಕೊಡೋದ್ರಲ್ಲಿ ಕಾಲ ಕಳಿತೀರಾ ಸ್ವಾಮಿ, ನಮ್ಮ ಸಮಸ್ಯೆಯನ್ನು ನೀವು ಬಗೆಹರಿಸೋದು ಯಾವಾಗ ಅಂತ ಹೇಳಿ ಆಗ ಮಾತಿನ ಚಕಮಕಿ ಉಂಟಾಗುತ್ತೆ ಕಾರ್ಯಕರ್ತರಿಗೂ ಹಾಗೆ ಅಲ್ಲಿದ್ದಂಥ ಸ್ಥಳೀಯರೆಲ್ಲರಿಗೂ ಕೂಡ. ಆದರೆ ಶಾಸಕಿಯಾಗಿರುವಂತಹ ಅನಿತಾ ಕುಮಾರಸ್ವಾಮಿ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರುವ ಹಾಗೆ ಕಾರಿನಲ್ಲಿ ಆರಾಮಾಗಿ ಕುಳಿತುಕೊಂಡಿರ್ತಾರೆ. ಬಿಟ್ಟರೆ ಆ ಘಟನೆಗೆ ಸಂಬಂಧಪಟ್ಟ ಹಾಗೆ ಸ್ಪಂದನೆಯನ್ನು ಕೊಡುವುದಾಗಲಿ ಅಥವಾ ಅಲ್ಲಿ ಬಿಸಿ ಇರ್ತಾ ಇತ್ತಲ್ಲ ಅಥವಾ ಕಾವ ಇರ್ತಾ ಇತ್ತಲ್ಲ ಆ ಪರಿಸ್ಥಿತಿ ಅದನ್ನು ತಿಳಿಗೊಳಿಸುವುದಾಗಲಿ ಯಾವುದೇ ಕೆಲಸವನ್ನು ಕೂಡ ಮಾಡಿಲ್ಲ. ನನಗೂ ಈ ಘಟನೆಗೂ ಯಾವುದೇ ರೀತಿಯಲ್ಲಿಯೂ ಕೂಡ ಸಂಬಂಧ ಇಲ್ಲ ಎನ್ನುವ ರೀತಿಯಲ್ಲಿ ಕಾರ್ನಲ್ಲಿ ಆರಾಮಾಗಿ ಕುಳಿತುಕೊಂಡಿದ್ರು. ಹೀಗಾಗಿ ಜನರ ಸಿಟ್ಟು ಜಾಸ್ತಿಯಾಗುತ್ತೆ, ಕೋಪ ನೆತ್ತಿಗೇರುತ್ತೆ. ಹೀಗಾಗಿ ತಮ್ಮ ವಾಯ್ಸನ್ನು ಇನ್ನಷ್ಟು ರೈಸ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅವರು ಎಷ್ಟೇ ಧ್ವನಿಯನ್ನು ಎತ್ತರಿಸಿದ್ರೂ ಕೂಡ, ಎಷ್ಟೇ ವಾಯ್ಸ್ ರೈಸ್ ಮಾಡಿದ್ರೂ ಕೂಡ, ಎಷ್ಟೇ ಆಕ್ರೋಶವನ್ನು ಹೊರಹಾಕಿದ್ರೂ ಕೂಡ ಅನಿತಾ ಕುಮಾರಸ್ವಾಮಿಯವರು ಮಾತ್ರ ಕಾರನ್ನು ಬಿಟ್ಟು ಕೆಳಗಡೆ ಇಳಿಯಲೇ ಇಲ್ಲ. ಏ, ಇದು ನನಗೆ ಸಂಬಂಧನೇ ಇಲ್ಲದೆ ಇರೋ ಘಟನೆ ಎನ್ನುವ ರೀತಿಯಲ್ಲಿ ಕುಳಿತುಕೊಂಡಿದ್ರು. ತದನಂತರ ಅಲ್ಲಿ ಗಲಾಟೆ ಜಾಸ್ತಿ ಆಗ್ತಾ ಇದ್ದಾಗೆ ಅನಿತಾ ಕುಮಾರಸ್ವಾಮಿ ತಮ್ಮ ಕಾರನ್ನು ತೆಗೆದುಕೊಂಡು ಅಲ್ಲಿಂದ ಪಾಸ್ ಆಗ್ತಾರೆ ಮುಂದೆ. ಆಗ ಜನರಿಗೆ ಕೋಪ ಇನ್ನಷ್ಟು ಜಾಸ್ತಿ ಆಗುತ್ತೆ. ನಮ್ಮ ಶಾಸಕಿಯವರು, ನಮ್ಮ ಜನಪ್ರತಿನಿಧಿಯವರು, ನಾವು ಹೇಳಿದ್ದಂಥ ಕೆಲಸವನ್ನು ಮಾಡಿಕೊಡಬೇಕಾದಂಥ ಕರ್ತವ್ಯ ಅವ್ರದ್ದು, ಜವಾಬ್ದಾರಿಯನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸಬೇಕಿತ್ತು. ಆದರೆ ಹೀಗೆ ಯಾಕೆ ಮಾಡಿದ್ರು ಎನ್ನುವಂಥ ಪ್ರಶ್ನೆಯನ್ನು ಅಲ್ಲಿ ಪ್ರತಿಯೊಬ್ಬರು ಕೂಡ ಮಾಡ್ತಾ ಇದ್ದಾರೆ. ಇದು ಸರಿಯಾದಂಥ ಕ್ರಮ ಅಲ್ಲ ಅನ್ನೋದು ಅಲ್ಲಿರುವಂಥ ಜನರ ಮಾತು. ಹಾಗೆ ಜನರು ಇದೇ ರೀತಿಯಾಗಿ ತಮ್ಮ ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇದ್ದಾರೆ. ಒಟ್ಟಾರೆಯಾಗಿ ಸರಿಯಾದ ರೀತಿಯಲ್ಲಿ ಸ್ಪಂದಿಸಿದಂಥ ಶಾಸಕಿ ಅನಿತಾ ಕುಮಾರಸ್ವಾಮಿ ಅವರಿಗೆ ಸ್ಥಳೀಯರೆಲ್ಲರೂ ಕೂಡ ಘೇರಾವನ್ನು ಹಾಕಿದ್ದಾರೆ. ಕಾರಿನ ಮುಂದೆ ಮಲಗಿ ಅಲ್ಲೇ ಪ್ರತಿಭಟನೆಯನ್ನು ಕೂಡ ಮಾಡಿದ್ದಾರೆ. ಆದರೆ ಯಾವುದಕ್ಕೂ ಕೂಡ ಸ್ಪಂದನೆಯನ್ನು ಕೊಟ್ಟಿಲ್ಲ ಶಾಸಕಿ ಅನಿತಾ ಕುಮಾರಸ್ವಾಮಿ. ಹೀಗಾಗಿ ಜನ ಒಂದೊಂದೇ ಪ್ರಶ್ನೆಗಳನ್ನು ಮುಂದಿಡ್ತಾ ಇದ್ದಾರೆ. ನೀವು ನಮ್ಮ ಶಾಸಕಿ, ನೀವು ನಮ್ಮ ಜನಪ್ರತಿನಿಧಿ, ಕಷ್ಟ ಅಂತ ನಾವು ಬಂದಾಗ ಸ್ಪಂದಿಸುವುದು ನಿಮ್ಮ ಕರ್ತವ್ಯ ಅಲ್ಲವೇ? ನಾವು ಹೇಳಿದಂಥ ಕೆಲಸವನ್ನು ಮಾಡಿಕೊಡುವುದು ಅದ ತಕ್ಷಣ ಮಾಡಿಕೊಡಿ ಅಂತನೂ ಅಲ್ಲ, ಪರಿಶೀಲನೆಯನ್ನು ನಡೆಸಿ ಮಾಡಿಕೊಡುವುದು ನಿಮ್ಮ ಕರ್ತವ್ಯ ಅಲ್ಲವೇ? ಎಲ್ಲ ಕೆಲಸವನ್ನು ಮಾಡಿಕೊಳ್ಳುವುದಕ್ಕಾಗಿ ನಿಮ್ಮನ್ನು ನಾವು ಆಯ್ಕೆ ಮಾಡಿದ್ದಲ್ಲವೇ? ಅಷ್ಟೆಲ್ಲ ಮತವನ್ನು ಹಾಕಿದ್ದಲ್ಲವೇ? ಆದರೆ ನೀವು ಮಾತ್ರ ಯಾವುದಕ್ಕೂ ಕೇರ್ ಮಾಡ್ತಾ ಇಲ್ವಲ್ಲ, ಇದೆಷ್ಟರ ಮಟ್ಟಿಗೆ ಸರಿ ಎನ್ನುವಂಥ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಕೇವಲ ಶಾಸಕಿ ಮಾತ್ರ ಅಲ್ಲ, ಅನಿತಾ ಕುಮಾರಸ್ವಾಮಿ ಅವರಿಗೆ ಇನ್ನಷ್ಟು ಜವಾಬ್ದಾರಿ ಕೂಡ ಇದೆ. ಕಾರಣ ಮಾಜಿ ಮುಖ್ಯಮಂತ್ರಿಯೊಬ್ಬರ ಪತ್ನಿ ಕೂಡ ಹೌದು. ಓಕೆ, ಇದು ಇವತ್ತು ರಾಮನಗರದಲ್ಲಿ ನಡೆದಿರುವಂತಹ ಘಟನೆ. ವಿಜುವಲ್ಸ್ ಎಲ್ಲವನ್ನು ಕೂಡ ಇದೀಗ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ. ಅಲ್ಲಿ ಎಷ್ಟೊಂದು ಕಾವೇರಿತ್ತು, ಬಿಸಿಯೇರಿತ್ತು, ಎಲ್ಲವೂ ಕೂಡ ಗೊತ್ತಾಗ್ತಾ ಇದೆ. ಮತ್ತೊಮ್ಮೆ ನಾನು ನಿಮ್ಮ ಮುಂದೆ ಘಟನೆಯ ವಿವರಣೆಯನ್ನು ಕೊಡ್ತಾ ಹೋಗ್ತೀನಿ. ರಾಮನಗರದ ಶಾಸಕಿ ಅನಿತಾ ಕುಮಾರಸ್ವಾಮಿ ಇವತ್ತು ಸಭೆಯೊಂದಕ್ಕೆ ಬಂದಿದ್ದರು. ಸಭೆ ಮುಗಿಸಿ ಬರ್ತಾ ಇದ್ದ ಹಾಗೆ ಅಲ್ಲಿ ಈ ರೀತಿಯಾದಂಥ ಗಲಾಟೆ ಎಲ್ಲವೂ ಕೂಡ ಆಗಿದೆ.